ಎಲ್ಲರೂ ಸಹಜವಾಗಿ ಸಂಭ್ರಮ ತುಂಬಿಕೊಳ್ಳಬೇಕಾಗಿತ್ತು. ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೆಯು ಎನ್ನುವ ಹಾಗೆ ಯಾವ ದಿವ್ಯವಾದಂತಹ ಶಕ್ತಿಯನ್ನು ನಾವು ಪ್ರಾರ್ಥಿಸುತ್ತೇವೆಯೋ ಆ ಪ್ರಾರ್ಥನೆಯ ಆಳದಲ್ಲಿ ಹುದುಗಿ ಹೋದಂತಹ ಆರ್ತತೆ ಎಷ್ಟು ತೀವ್ರವಾದುದು ಎನ್ನುವ ನೆಲೆಯಿಂದಲೇ ನಾವು ಕತ್ತಲಿನ ಅರ್ಥವನ್ನು ಸತ್ಯದ ಮೌಲ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಬರ್ತದೆ. ಹಾಗಾದರೆ ಸತ್ಯ ಮತ್ತು ಬೆಳಕು ಕತ್ತಲು ಮತ್ತು ಸುಳ್ಳು ಎನ್ನುವುದು ಒಂದರೊಳಗೊಂದು ಹಾಸು ಹಕ್ಕಾಗಿದೆ ಎನ್ನುವುದನ್ನು ಗ್ರಹಿಸುವುದಕ್ಕೆ ಬರ್ತದೆ. ಶತ್ರುಘ್ನ ನಾಮಕನಾಗಿ ಶ್ರೀರಾಮಚಂದ್ರಮನ ಪ್ರೀತಿಯ ತಮ್ಮನಾಗಿ ಚತುರಂಗ ಸೇನಾ ಸಮೇತನಾಗಿ ದಂಡಯಾತ್ರೆಗೆ ಸಾಗಿ ಬಂದಂತಹ ನಾನು ಈ ಜ್ಯೋತಿರ್ಮೇಧ ನಾಮಕರಣದಿಂದ ಒಪ್ಪುವ ಸಿರಿ ವೈಭವದ ಪುರವನ್ನು ಸೇರಿದಾಗ ನನ್ನಲ್ಲಿ ಸಂಭ್ರಮವು ವಿವೇಕವು ತುಂಬಿಕೊಳ್ಳಬೇಕಾದುದು ಅಪೇಕ್ಷಣೀಯವಾಗಿತ್ತು. ಹಾಗೆಂದು ಇಲ್ಲಿಗೆ ಪ್ರವೇಶ ಮಾಡಿದ ತಕ್ಷಣ ಒಂದು ಅನಪೇಕ್ಷಿತವಾದಂತಹ ಘಟನೆ ನಡೆದು ಹೋದುದರ ನಿಮಿತ್ತದಿಂದ ಮಾನಸಿಕವಾದಂತಹ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾದ ಸ್ಥಿತಿ ನನ್ನ ಪಾಲಿಗೆ ಬಂತು. ನಮ್ಮಣ್ಣನಾದಂತಹ ರಘುರಾಮ ರಾವಣಾದಿಗಳನ್ನು ಸಂಹಾರ ಮಾಡಿದ ಮೇಲೆ ಪ್ರಪಂಚದಲ್ಲಿರುವ ಒಳ್ಳೆಯ ಮನಸ್ಸಿನವರಿಗೆ ಯಾವ ಆಶ್ವಾಸನೆಯನ್ನು ನೀಡಿದ್ದನೋ ಅದನ್ನು ಈಡೇರಿಸಿದ ಸಾರ್ಥಕ್ಯದ ಕ್ಷಣಗಳಲ್ಲಿ ನಿಜ ಪಟ್ಟಾಭಿಷೇಚನದ ಮೂಲಕವಾಗಿ ಅಯೋಧ್ಯೆಯ ಮೌಲ್ಯವನ್ನು ವರ್ತಿಸುವುದಕ್ಕೆ ತೊಡಗಿದ ನಿಜ ಶ್ರೀರಾಮನಾಗಿ ನಿಜ ಪಟ್ಟಾಭಿಷಿಕ್ತ ಅಭಿರಾಮನಾಗಿ ತನ್ನ ಕೈಂಕರ್ಯದ ಮೂಲಕವಾಗಿ ಸೇವಾ ತತ್ಪರತೆಯ ಸ್ವರೂಪ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತನ್ನ ವ್ಯವಹಾರದಿಂದ ಕಾಣಿಸಿಕೊಂಡ. ಅಣ್ಣನ ಸಂಕಟದ ದಿನಗಳು ಮುಗಿದುವು. ಅವನ ಜೊತೆಗೂಡಿ ಬದುಕಿದ ನನ್ನ ಸಹಜನಾದಂತಹ ಸೌಮಿತ್ರಿಯ ಬದುಕು ಕಂಗೊಳಿಸುವುದಕ್ಕೆ ತೊಡಗಿತು. ಮಾತೆಯಾದಂತಹ ಜಾನಕಿ ನಿರುಮ್ಮಳ ಸ್ಥಿತಿಯನ್ನು ತಾಳುವುದಕ್ಕಾಯಿತು ಅಂತ ನಾವು ಭಾವಿಸಿದ್ರೆ ಅಣ್ಣನ ಮುಖದಲ್ಲಿ ದಿನೇ ದಿನೇ ಕಾಣಿಸಿಕೊಂಡಂತಹ ಮ್ಲಾನತೆ ನಮ್ಮನ್ನು ಚಿಂತೆಗೀಡು ಮಾಡಿರುವುದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. ಹಾಗಾಗಿ ಆಪ್ತವಾಗಿ ಅಣ್ಣನ ಜೊತೆಗೆ ಮಾತನಾಡುವುದಕ್ಕೆ ಅವಕಾಶವನ್ನು ನಿರೀಕ್ಷಿಸುತ್ತಿದ್ದ ಕಾಲದಲ್ಲಿ ಅದಕ್ಕೆ ಪೂರಕವಾದ ಮಾಧ್ಯಮವಾಗಿ ಒದಗಿ ಬಂದವರು ಕುಂಭಸಂಭವರಾದ ಅಗಸ್ತ್ಯರು. ಅವರು ಪ್ರವೇಶ ಮಾಡಿದ ತಕ್ಷಣವೇ ದುಮ್ಮಾನದಿಂದ ಕೂಡಿದ ರಾಮಭದ್ರನನ್ನು ತಂಕೈಸಿ ಅವನ ವ್ಯಸನದ ಆಳವನ್ನು ತಡಕಾಡುವುದಕ್ಕೆ ತೊಡಗಿದಾಗ ಅವನ ದುಃಖದ ನಿಜವಾದ ಕಾರಣ ನಮಗೆಲ್ಲರಿಗೂ ಅರ್ಥವಾದದ್ದು. ರಾವಣ ಎನ್ನುವವನು ಬ್ರಹ್ಮವಂಶೀಯನಾದ ಕಾರಣದಿಂದ ತಾಮಸೋದ್ಭುತವಾದ ಎಷ್ಟೇ ಗುಣಗಳು ಅವನಲ್ಲಿ ಸಮ್ಮಿಳಿತವಾಗಿದ್ದರೂ ಕೂಡ ಆ ವಧ ನಿಮಿತ್ತದಿಂದ ನನಗೆ ಬ್ರಹ್ಮಹತ್ಯ ದೋಷವೊಂದು ಅಂಟಿರಲಿಕ್ಕಿಲ್ಲ ಯಾಕೆ? ಈ ಪ್ರಶ್ನೆ ನಮ್ಮ ಅಣ್ಣನನ್ನು ಕಾಣುವುದಕ್ಕೆ ತೊಡಗಿತು.